ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಬಸವ ವಾಹಿನಿ, ಇದು ಸಂಸ್ಕಾರದ ಬೆಳಕು. ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕು. ಅವರಲ್ಲಿ ಭಯ ಇರಬಾರ್ದು, ಅವರಲ್ಲಿ ಹೆದರಿಕೆ ಇರಬಾರ್ದು, ಅವರು ಪರೀಕ್ಷೆಯನ್ನು ಚೆನ್ನಾಗಿ ಮಾಡಬೇಕು. ಇದೇ ಉದ್ದೇಶಕ್ಕಾಗಿ ನಾವು ವಿಶೇಷವಾಗಿ ದ್ವಿತೀಯ ಪಿ ಯು ಸಿ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಷಯಕ್ಕೆ ಅನುಗುಣವಾಗಿ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದೀವಿ. ಅದೇ ನಮ್ಮ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ. ಈ ದಿನ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರದ ಬಗ್ಗೆ ನಾವು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ರಾಜೀವ್ ನರೇಗಲ್ ಅವರು. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರಾಜೀವ್ ನರೇಗಲ್ ಅವರು ಎಂ ಎಸ್ ಸಿ ಬಿ ಎಡ್ ಓದಿದ್ದಾರೆ. ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್ ಇನ್ ಕೆಮಿಸ್ಟ್ರಿ. ಅವರು ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ 1991 ಫ್ರಮ್ ಗುಲ್ಬರ್ಗಾ ಯೂನಿವರ್ಸಿಟಿ. ಹಾಗೆ ಸದ್ಯದಲ್ಲಿ ಬಿ ಇ ಎಲ್ ಪಿ ಯು ಕಾಲೇಜಿನಲ್ಲಿ, ಅದು ಜಾಲಹಳ್ಳಿಯಲ್ಲಿ, ಹೆಚ್ ಓ ಡಿ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಕೆಮಿಸ್ಟ್ರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 28 ವರ್ಷಗಳಿಂದ ಕೆಮಿಸ್ಟ್ರಿನ ಟೀಚ್ ಮಾಡಿಕೊಂಡು ಹೆಚ್ ಓ ಡಿ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ರಾಜೀವ್ ನರೇಗಲ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ, ಕೆಮಿಸ್ಟ್ರಿ ಅಂದರೆ ಏನು, ಈ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಮಕ್ಕಳು ಯಾವ ರೀತಿ ಉತ್ತರ ಬರೀಬೇಕು, ಎಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸರ್, ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾನು ಮೊದಲಿಗೆ ಹೇಳಿ, ತಾವು 28 ವರ್ಷಗಳಿಂದ ಕೆಮಿಸ್ಟ್ರಿನ ಟೀಚ್ ಮಾಡಿಕೊಂಡು ಬಂದಿದ್ದೀರಿ. ಹೌದು. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಾಗ ಬದಲಾಗ್ತಾ ಇರುತ್ತೆ, ಸಿಲೆಬಸ್ಗಳು ಬದಲಾಗಿದೆ. ಈಗ 2019 ಮಾರ್ಚ್ 1 ಮಕ್ಕಳು ಪರೀಕ್ಷೆಯನ್ನು ಬರೀಬೇಕಾಗಿದೆ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿ, ಈ ಕ್ವಶನ್ ಪೇಪರ್ ಪ್ಯಾಟರ್ನ್, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಅಂತ. ನೋಡಿ, ಕೆಮಿಸ್ಟ್ರಿ ಕ್ವಶನ್ ಪೇಪರು ಈಗ ಎನ್ ಸಿ ಆರ್ ಟಿ ಪ್ಯಾಟರ್ನ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ 2014 ಈಗಾಗಲೇ 10 ಎಕ್ಸಾಮ್ಗಳಾಗಿದೆ. ಮೇನ್ ಎಕ್ಸಾಮು, ಸಪ್ಲಿಮೆಂಟ್ರಿ ಎಕ್ಸಾಮು ಅಂತೆಲ್ಲ ಇಟ್ಕೊಂಡಾಗೆ ಇದು 2019 ಮಾರ್ಚ್ 11 ಎಕ್ಸಾಮ್ ಇದೆ. ಈಗ ಈ ಕೆಮಿಸ್ಟ್ರಿ ಕ್ವಶನ್ ಪೇಪರಲ್ಲಿ 4 ಪಾರ್ಟ್ಗಳು ಇರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಪಾರ್ಟ್ ಎ ಬಂದುಬಿಟ್ಟು ವೆರಿ ಶಾರ್ಟ್ ಆನ್ಸರ್ ಟೈಪ್ ಆರ್ ಆನ್ಸರ್ ಟು ಬಿ ಗಿವನ್ ಇನ್ ಎ ಸಿಂಗಲ್ ವರ್ಡ್ ಅನ್ನೋ ಕ್ವಶನ್ಸ್ ಮೇಲೆ ಅದು ಫ್ರೇಮ್ ಮಾಡಿರ್ತೀವಿ. 10 ಪ್ರಶ್ನೆಗಳಿರ್ತವೆ ಅಲ್ಲಿ. 10 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಯಾವುದೇ ಭಯ ಆತಂಕ ಇಲ್ಲದೆ ಸರಿಯಾಗಿ ಪ್ರಶ್ನೆಗಳನ್ನ ಓದ್ಕೊಂಡು ಒಂದೊಂದು ವರ್ಡಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಅದಕ್ಕೆ ಆನ್ಸರ್ಗಳು ಕೊಡಬೇಕು. ಪಾರ್ಟ್ ಬಿನಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ 8 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 5 ಅವ್ರು ಉತ್ತರ ಕೊಡಬೇಕು. ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ, ಅಂದರೆ ಅಲ್ಲಿ 10 ಮಾರ್ಕ್ಸಿಗೆ ಆಯಿತು ಪಾರ್ಟ್ ಬಿ. ಪಾರ್ಟ್ ಸಿ ಬಂದುಬಿಟ್ಟು ಕೆಮಿಸ್ಟ್ರಿನಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರ್ತವೆ ಪ್ರಶ್ನೆಗಳು. ಅದು ಅಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಅವ್ರು ಉತ್ತರ ಬರೀಬೇಕು ಕೊಟ್ಟಿರೋ 8 ಪ್ರಶ್ನೆಗಳಲ್ಲಿ. ಅಲ್ಲಿ ಏನಾಗುತ್ತೆ, ಒಂದೊಂದು ಪ್ರಶ್ನೆಗೂ 3 ಮಾರ್ಕ್ಸ್ ಇದೆ. 5 × 3 15 ಮಾರ್ಕ್ಸಿಗೆ ಟೋಟಲ್ ಆಗಿ ಅದು ಪಾರ್ಟ್ ಸಿನಲ್ಲಿ ಬರುತ್ತೆ. ಪಾರ್ಟ್ ಡಿನಲ್ಲಿ 2 ವಿಭಾಗ ಇದೆ ಅಲ್ಲಿ. ಅಲ್ಲಿ ಮೊದಲೇ ವಿಭಾಗ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಪ್ರಶ್ನೆಗಳು ಬರುತ್ತೆ. ಅಲ್ಲಿ ಅವರು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಕೊಟ್ಟಿರೋ 5 ಪ್ರಶ್ನೆಗಳಲ್ಲಿ. ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ಇರ್ತದೆ. ಹಾಗೆ ಆ ಕೊನೆ ಪಾರ್ಟ್ ಏನಿದೆಯಲ್ಲ, 5th ಪಾರ್ಟ್ ಆಫ್ ದಿ ಕ್ವಶನ್ ಪೇಪರು, ಅಲ್ಲಿ ಯಾವುದಾದ್ರು 4 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಕೊಟ್ಟಿರೋ 6 ಪ್ರಶ್ನೆಗಳಲ್ಲಿ. ಅದೆಲ್ಲ ಪ್ರಶ್ನೆಗಳು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಥವಾ ಅದರದ್ದು ಒಂದು ವಿನ್ಯಾಸ ಈ ರೀತಿ ಇದೆ, ರಚನೆ. ಸರಿ, ಈಗ ನಾವು ಪಾರ್ಟ್ ಎ ಇಂದ ನಾವು ಆರಂಭ ಮಾಡೋಣ. ಈಗ ಒಂದು ಉದಾಹರಣೆಗೆ, ಕ್ವಶನ್ ಪಾರ್ಟ್ ಎ ನಲ್ಲಿ ಫಸ್ಟ್ ಮೇನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ, ಅದಕ್ಕೆ ಒಂದು ಉತ್ತರ ತಗೊಂಡು ಇಷ್ಟೇ ಉತ್ತರದಲ್ಲಿ ಮುಗಿಸಬಹುದು ಅಂತ ಹೇಳ್ಬೋದಾ? ಒಂದೊಂದು ಉದಾಹರಣೆ ಈಗ ನೋಡಿ, ನಾವು ಒಂದು ಪ್ರಶ್ನೆ ಇಲ್ಲಿದೆ, ಬಹಳ ಹುಡುಗರಿಗೆ ಈ ಕ್ವಶನ್ ಕಂಡ ತಕ್ಷಣನೇ ಇದು ಹೇಗೆ ಆನ್ಸರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ನಂದು ಒಂದು ಪ್ರಶ್ನೆ ಓದ್ಬಿಟ್ಟು ಹಾಗೆ ಉತ್ತರ ಹೇಳ್ಬಿಡ್ತೀನಿ. ಇದಕ್ಕೆ ಪಾರ್ಟ್ ಎ ನಲ್ಲಿ ಹೌ ಮೆನಿ ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಈಸ್ ರಿಕ್ವೈರ್ಡ್ ಟು ರೆಡ್ಯೂಸ್ 1 mole ಆಫ್ Mn O4- ions ಟು Mn2+ ions ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಹುಡುಗರು ಯಾವ ಥರ ಆನ್ಸರ್ ಮಾಡಬೇಕು ಅಂದರೆ Mn O4- ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸು +7 ಅಂತ ಕಂಡುಹಿಡ್ಕೋಬೇಕು. ಇಲ್ಲಿ Mn2+ ಅಲ್ಲಿ 2+ ಅಂತ ಅಲ್ಲೇ ಚಾರ್ಜ್ ಇರೋದ್ರಿಂದ +7 + 2 ಆಗಬೇಕಾದ್ರೆ ಮ್ಯಾಂಗನೀಸ್ ಹ್ಯಾಸ್ ಗೇನ್ಡ್ 5 moles ಆಫ್ ಎಲೆಕ್ಟ್ರಾನ್ಸ್. 1 mole ಆಫ್ ಎಲೆಕ್ಟ್ರಾನ್ಸ್ಗೆ 1 farad ಆಫ್ ಎಲೆಕ್ಟ್ರಿಸಿಟಿ, 5 moles ಆಫ್ ಎಲೆಕ್ಟ್ರಾನ್ಸ್ಗೆ 5 farad ಅಂತ ಆನ್ಸರ್. 5F ಅಂತ ಬರೆದ್ರೆ ಆನ್ಸರು, ಅದಕ್ಕೆ ಮಾರ್ಕ್ಸ್ ಕೊಡ್ತೀವಿ. 1 mark ಹೆಚ್ಚಿಗೆ ಏನು ಬರೆಯೋದು ಬೇಕಾಗಿಲ್ಲ.
ಅವರು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಿಲ್ಲ. ಆ ಚಾರ್ಜ್ ಎಷ್ಟಿದೆ ಅಂತ ಅವರು ಕಂಡುಹಿಡ್ಕೊಂಡ್ರೆ ಇಲ್ಲಿ ಪ್ಲಸ್ ಸೆವೆನ್, ಇಲ್ಲಿ ಪ್ಲಸ್ ಟು, ಸೆವೆನ್ ಮೈನಸ್ ಟು ಫೈವ್, ಫೈವ್ ಫ್ಯಾರಡೆ ಆನ್ಸರ್ ಅಷ್ಟೇ. ಸರ್, ಪಾರ್ಟ್ ಬಿ ನಲ್ಲಿ ಒಂದು ಪ್ರಶ್ನೆ ತಗೊಳ್ಳಿ ಸರ್. ಎರಡು ಅಂಕದ ಪ್ರಶ್ನೆ. ಪಾರ್ಟ್ ಬಿ ನಲ್ಲಿ ಇಲ್ಲೊಂದು ಪ್ರಶ್ನೆ ಇದೆ. ವಾಟ್ ಈಸ್ ಫ್ರೆಂಕಲ್ ಡಿಫೆಕ್ಟ್ ಅಂತ ಇದೆ. ಹೌ ಡಸ್ ಇಟ್ ಅಫೆಕ್ಟ್ ಡೆನ್ಸಿಟಿ ಆಫ್ ದಿ ಸಾಲಿಡ್ ಅಂತ. ಫ್ರೆಂಕಲ್ ಡಿಫೆಕ್ಟ್ ಅಂದ್ರೆ ಏನು ಅಂತ ಅದಕ್ಕೊಂದು ಡೆಫಿನೇಷನ್ ಇದೆ, ಅದನ್ನು ವಿದ್ಯಾರ್ಥಿಗಳು ಬರೀಬೇಕು. ಅದಕ್ಕೆ ಕರೆಕ್ಟ್ ಡೆಫಿನೇಷನ್ ಬರೆದ್ರೆ ಒಂದು ಮಾರ್ಕಿಂದು ಉತ್ತರ ಇರುತ್ತೆ, ಅದಕ್ಕೆ ಅಂಕಗಳು ಕೊಡ್ತಾರೆ. ಜೊತೆಗೆ ಹೌ ಡಸ್ ಇಟ್ ಅಫೆಕ್ಟ್ ಡೆನ್ಸಿಟಿ ಆಫ್ ದಿ ಸಾಲಿಡ್ ಅಂತ ಕೇಳಿದ್ದಾರೆ. ಇನ್ನೊಂದು ಸಬ್ ಕ್ವಶನ್ ಆ್ಯಡ್ ಆಗಿದೆ ಅದಕ್ಕೆ. ಡೆನ್ಸಿಟಿ ಅದು ಹಾಗೆ ಇರುತ್ತಾ ಕಡಿಮೆ ಆಗುತ್ತಾ ಅಂತ ಪ್ರಶ್ನೆಯಲ್ಲಿ ಡೆನ್ಸಿಟಿ ಹಾಗೆ ಇರುತ್ತೆ ಅಂತ ಉತ್ತರ ಬರೀಬೇಕು ಹುಡುಗರು ಫ್ರೆಂಕಲ್ ಡಿಫೆಕ್ಟಲ್ಲಿ. ಅದೇ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಇನ್ನೊಂದಿದೆ, ಅದರಲ್ಲಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಅದನ್ನು ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥೈಸ್ಕೊಂಡು ಬರೆದಾಗೆ ಮಾರ್ಕ್ಸ್ ಕಡಿಮೆ ಆಗಲ್ಲ, ಸರಿಯಾಗಿ ಉತ್ತರ ಬರುತ್ತೆ, ಸರಿಯಾಗಿ ಮಾರ್ಕ್ಸ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಹಿತೋಪಚನ ಏನಂದರೆ, ಪ್ರತಿಯೊಂದು ಪಾಠದಲ್ಲಿ ಈ ಥರದ ಪ್ರಶ್ನೆಗಳು ಬಂದೇ ಬರ್ತವೆ, ಅವ್ರು ಸರಿಯಾಗಿ ಗಮನ ಇಟ್ಟು ಅಭ್ಯಾಸ ಮಾಡಬೇಕು, ಹಾಗೆ ಉತ್ತರ ಬರೀಬೇಕು. ಹಾಂ ಸರ್, ಈಗ ಕೆಲಸದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈಗ ಪಾರ್ಟ್ ಬಿ ಸೆಕೆಂಡ್ ಮೇನ್ ಅಂತ ತಗೊಳ್ತಾರೆ. ಸೆಕೆಂಡ್ ಮೇನ್ ಒನ್ ಟು ತ್ರೀ ಫೋರ್, ಥರ್ಡ್ ಮೇನ್ ಒನ್ ಟು ತ್ರೀ ಫೋರ್, ಈ ರೀತಿ ಕ್ವಶನ್ ನಂಬರ್ ಗಳನ್ನ ಚೇಂಜ್ ಮಾಡ್ಬಿಡ್ತಾರೆ ನೋಡಿ. ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಾ. ಈಗ ಅವರು ಪಾರ್ಟ್ ಎನಲ್ಲಿ ಒನ್ ಟು ತ್ರೀ ಫೋರ್ ಅಂತ ಬರೀತಾರೆ, ಅಲ್ಲಿ ಕ್ವಶನ್ಸ್ ಇರದೆ ಒನ್ ಟು ತ್ರೀ ಫೋರ್ ಆರ್ಡರ್ ಅಲ್ಲಿ ಇದೆ, ಏನು ಚೇಂಜ್ ಆಗಲ್ಲ. ಈಗ ನಮ್ಮ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇದೆ ಕ್ವಶನ್ ಪೇಪರ್ ನೋಡಿ. ಆ ಪ್ರತಿಯೊಂದು ಪ್ರಶ್ನೆಗೂ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕ್ವಶನ್ ನಂಬರ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪಾರ್ಟ್ ಬಿ ಅಂತ ಬರೀದೆ ಹೋದ್ರೂ ಪರವಾಗಿಲ್ಲ, ಸರಿಯಾದ ಪ್ರಶ್ನೆ ನಂಬರ್ ಬರೀಬೇಕು. ಈಗ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಅಂತ ಇದ್ರೆ ಹನ್ನೊಂದನೇ ಪ್ರಶ್ನೆ ಅಂತ ಬರೀಬೇಕು. ಪಾರ್ಟ್ ಬಿ ನಲ್ಲಿ ಫಸ್ಟ್ ಕ್ವಶನ್ ಅಂತ ಬರೀಬಾರ್ದು, ಪಾರ್ಟ್ ಬಿ ನಲ್ಲಿ ಸೆಕೆಂಡ್ ಕ್ವಶನ್ ಅಂತ ಬರೀಬಾರ್ದು. ಅಲ್ಲಿ ಹುಡುಗರು ಅಲ್ಲಿ ಏನ್ ಪ್ರಶ್ನೆ ನಂಬರ್ ಇದೆಯೋ, ಅಲ್ಲಿ ಏನ್ ಅಂಕ ಮುದ್ರಿತ ಆಗಿದೆಯೋ ಅದನ್ನ ಮಾತ್ರ ಬರೀಬೇಕು. ಬೇರೆ ನಮ್ಮ ಪ್ರೊಫೆಸರ್ ನಮ್ಮ ಸರ್ ಹೇಳೋ ಹಾಗೆ ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 11, 12, 13 ಅಂತ ಏನಿದೆ ಅದನ್ನೇ ಬರೀಬೇಕು. ದಯಮಾಡಿ ನೀವೇ ನಿಮ್ಮ ಕ್ವಶನ್ ನಂಬರ್ ನ ನೀವೇನ್ ಫ್ರೇಮ್ ಮಾಡಬೇಕಾಗಿಲ್ಲ, ಫ್ರೇಮ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಸೊ ಅದೇ ನಂಬರ್ ಕ್ವಶನ್ ನಂಬರ್ ನ ತಾವು ಬರೀಬೇಕಾಗುತ್ತೆ. ಯಾಕೆಂದ್ರೆ ಸರ್, ನೀವು 28 ವರ್ಷಗಳಿಂದ ನೀವು ಇವ್ಯಾಲ್ಯೇಷನ್ಗೂ ಸಹ ಹೋಗ್ತಾ ಇದ್ದೀರಾ. ಆ ಸಮಯದಲ್ಲಿ ನಾವು ಪೇಪರ್ ಇವ್ಯಾಲ್ಯೇಷನ್ ಮಾಡುವಾಗ ನಮಗೆ ಫಸ್ಟ್ ಪೇಜ್ ನ ನಾವು ಫಿಲ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 11 ಗಾತ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, 12 ಎಷ್ಟು ತಗೊಂಡಿದ್ದಾನೆ ಅಂತ ಬರೀಬೇಕಾಗುತ್ತೆ. ಅವರು 11 ಜಾಗದಲ್ಲಿ 1 ಅಂತ ಬರೆದು ಬಿಟ್ಟಿರ್ತಾರೆ. ಸೆಕೆಂಡ್ ಮೇನ್ 1, 2, 3. ಈಗ ನಾವು ಎಷ್ಟು ಅಂಕ ಕೊಡ್ಬೋದು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ದಯಮಾಡಿ ಹಾಗೆ ಮಾಡಬೇಡಿ. ಕ್ವಶನ್ ನಂಬರ್ನ ನೀವೇನು ಕ್ರಿಯೇಟ್ ಮಾಡೋಕೆ ಹೋಗಬೇಡಿ, ಆಲ್ರೆಡಿ ಕ್ರಿಯೇಟ್ ಆಗಿದೆ. ನೀವು ಅಲ್ಲೇನು ಕ್ವಶನ್ ಪೇಪರಲ್ಲಿ ಇದೆಯೋ ಅದನ್ನೇ ದಯಮಾಡಿ ಬರೀರಿ ಅಂತ ನಾವು ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀವಿ. ಸರ್, ಪಾರ್ಟ್ ಸಿನಲ್ಲಿ ಒಂದು ಯಾವುದಾದ್ರು ನಿಮಗೆ ಪ್ರಿಯವಾದಂಥ ಒಂದು ಕ್ವಶನ್ನು, ಅದಕ್ಕೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ, ಅದನ್ನು ಯಾವ ರೀತಿ ತಗೋಬಹುದು? ಈಗ ಇಲ್ಲಿ ಸುಮಾರು ಕ್ವಶನ್ಸ್ ಇದೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ರೈಟ್ ದ ಈಕ್ವೇಷನ್ಸ್ ಇನ್ವಾಲ್ವ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾಲ್ಸ್ ಪ್ರೋಸೆಸ್ ಬೈ ಮೇಂಟೈನಿಂಗ್ ರಿಯಾಕ್ಷನ್ ಕಂಡೀಷನ್ಸ್ ಅಂತ ಇದೆ. ಇಲ್ಲಿ ಈ ಪ್ರಶ್ನೆಗೆ ಅವರು ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕಾಗಿರೋದು ಬರೀ 3 ಈಕ್ವೇಷನ್ಸ್. ಮೊದಲೇ ಈಕ್ವೇಷನ್ ಏನು, ಆಕ್ಸಿಡೇಷನ್ ಆಫ್ ಅಮೋನಿಯಾ ಟು ನೈಟ್ರಿಕ್ ಆಸಿಡ್ ಅಂತ. NH3 ಈಸ್ ಆಕ್ಸಿಡೈಸ್ಡ್ ಬೈ ಏರ್ ಟು ಫಾರ್ಮ್ ನೈಟ್ರಿಕ್ ಆಕ್ಸೈಡ್ ಅಂಡ್ ವಾಟರ್. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್, ಇದು ಪಾರ್ಟ್ ಸಿ. ಸ್ಪೆಷಾಲಿಟಿ ಆಫ್ ದಿಸ್ ಪಾರ್ಟ್ ಏನಂದರೆ, ಇವರು ಯಾವುದೇ ರಿಯಾಕ್ಷನ್ಸ್ ಬರೆದ್ರು ಈಕ್ವೇಷನ್ಸ್ ಬರೀಬೇಕು, ಆ ಈಕ್ವೇಷನ್ಸ್ಗೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು. ಬ್ಯಾಲೆನ್ಸ್ಡ್ ಆಗದೆ ಹೋದರೆ ವಿದ್ಯಾರ್ಥಿಗಳಿಗೆ ಅಂಕಗಳು ಬರಲ್ಲ, ಮಾರ್ಕ್ಸ್ ಬರಲ್ಲ. ಹಾಗಾಗಿ ಈ ಮೊದಲೇ ಈಕ್ವೇಷನ್ ಬರೀಬೇಕಾದ್ರೆ 4NH3 5O2 ಗೇವ್ಸ್ 4NO+6H2O. ಈಕ್ವೇಷನ್ಸು ಬೈ ಹಾರ್ಟ್ ಮಾಡ್ಕೊಂಡಿದ್ರೆ ಭಾಳ ಒಳ್ಳೆಯದು, ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಸಣ್ಣ ಉದಾಹರಣೆ. ಇದೇ ಈಕ್ವೇಷನ್ ಇಲ್ಲಿ ಪ್ರಶ್ನೆ ಬಂದಿರೋದ್ರಿಂದ ನಾನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂದರೆ, 45, 46 45NH3O2 46NO+H2O ಅಂತ ಬರೆದ್ರೆ ಆಯಿತು. ಹಾಗೆ ಇನ್ನೆರಡು ಕಂಡೀಷನ್ಸ್ ಇದೆ ಅಲ್ಲಿ. ಆ ಕ್ಯಾಟಲಿಸ್ಟ್ ಬರೀಬೇಕು, ಪ್ಲಾಟಿನಮ್ ರೋಡಿಯಂ ಗಾಸ್ ಕ್ಯಾಟಲಿಸ್ಟ್ ಅಂತ ಬರೀಬೇಕು. ಅಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ, ಮೇಂಟೈನಿಂಗ್ ರಿಯಾಕ್ಷನ್ಸ್ ಕಂಡೀಷನ್ಸ್ ಅಂತ. ಆ ರಿಯಾಕ್ಷನ್ ಕಂಡೀಷನ್ಸ್ನ ಅವ್ರು ಮೆನ್ಷನ್ ಮಾಡಲೇಬೇಕು, ಮಾಡದೆ ಹೋದರೆ ಆ ಒಂದು ಈಕ್ವೇಷನ್ಗೆ ಬ್ಯಾಲೆನ್ಸ್ ಆಗಿದ್ರೂ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ಆ ಕಂಡೀಷನ್ ಮೇಂಟೈನ್ ಮಾಡಬೇಕು, ಟೆಂಪರೇಚರ್ ಬರೀಬೇಕು. ಆ ನಂತರ 2NO+O2 ಗಿವ್ಸ್ 2NO2 ಅಂತ ಇನ್ನೊಂದು ಈಕ್ವೇಷನ್ ಇದೆ, ಅದನ್ನು ಆನ್ಸರ್ ಮಾಡಬೇಕು. ನಂತರ 3NO2+H2O ಗಿವ್ಸ್ 2HNO3+NO ಅಂತ ಇನ್ನೊಂದು ಈಕ್ವೇಷನ್ ಬರುತ್ತೆ. ಆ 3 ಈಕ್ವೇಷನ್ಸ್ ಬರೆದಾಗೆ 1, 1, 1 ಅದರ ಮೊದಲ ಈಕ್ವೇಷನ್ಗೆ ಕಂಡೀಷನ್ ಇದೆ, ಆ ಕಂಡೀಷನ್ ಬರಿಲೇಬೇಕು. ಪ್ರಶ್ನೆನೇ ಆ ಥರ ಫ್ರೇಮ್ ಮಾಡಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ನೋಡಲ್ಲ ಕಂಡೀಷನ್ಸ್ನ, ಅವಾಗೆ
ಅವ್ರ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದೊಂದು ನೀವು ವಿದ್ಯಾರ್ಥಿಗಳಿಗೆ ಹೇಳಬೇಕು. ಖಂಡಿತ, ತಾವು ಸಹ ಹೇಳಿದಿರಿ. ಸರಿ, ಈಗ ನಾವು ಪಾರ್ಟ್ ಡಿ ನಲ್ಲಿ ಬರೋಣ. ಅಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ ತಗೊಂಡು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ? ಯಾಕಂದ್ರೆ ಇಲ್ಲಿ ಆನ್ಸರ್ ಏನಿ 3 ಅಂತ ಕೇಳಿದ್ದಾರೆ. ಸೋ ಇದಕ್ಕೆ ಎಷ್ಟು ಅಂಕ? 5 ಅಂಕ. ಇಲ್ಲಿ ನೋಡಿ, 5 ಪ್ರಶ್ನೆಗಳಿದೆ. ಈ 5 ಪ್ರಶ್ನೆಗಳಲ್ಲಿ ಅವರು ಯಾವ್ದಾದ್ರು 3 ನ ಸೆಲೆಕ್ಟ್ ಮಾಡ್ಕೊಳ್ಳಬಹುದು. ಆ 3 ಯಾವ ಸೆಲೆಕ್ಟ್ ಮಾಡ್ಕೊಳ್ಳಬೇಕಂದ್ರೆ ಅವರಿಗೆ ನಾನು ಯಾವುದನ್ನು ಸರಿಯಾಗಿ ಉತ್ತರಿಸಬಲ್ಲೆ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೋ ಅಂತ ಪ್ರಶ್ನೆಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ಇಲ್ಲಿ ಮೊದಲೇ ಕ್ವೆಶ್ಚನ್ ಕ್ಯಾಲ್ಕುಲೇಟ್ पैकिंग एफिशिएंसी इन सिंपल क्यूबिक लैटिस अंत केळिदारे. आ प्रश्न केळिदागे इदक्के हेगे उत्तर बरीबेकु अंत ओंदु सिंपल आगि हेळिबिड्तीनि नानु. इदरदु पैकिंग एफिशिएंसी क्याल्कुलेशन क्वेश्चन सिंपल क्यूबिक लैटिस मेलादरू केळबहुदु, बॉडी सेंटर्ड क्यूबिक लैटिस मेलादरू केळबहुदु, अथवा फेस सेंटर्ड क्यूबिक लैटिस मेलादरू केळबहुदु. आ तर प्रश्न केळिदागे हुडुगरिगे मोदलिगे आ डायग्राम हाकबेकु. आ डायग्रामिगे 1 मार्क्स इरुत्ते. ಆನಂತರ ಅಸಂಪ್ಷನ್ಸ್ ಮಾಡ್ಕೊಂಡು ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಬರೀಬೇಕು. ಅಲ್ಲಿ ಪೈಥಾಗರಸ್ ಥಿಯರಂ ಯೂಸ್ ಮಾಡ್ಕೊಂಡು, ಬೇರೆ ಎರಡಕ್ಕೆ ಬರುತ್ತೆ ಇದಕ್ಕೆ ಮಾತ್ರ ಬರಲ್ಲ, ಅದನ್ನು ಎ ವ್ಯಾಲ್ಯೂ ಎಷ್ಟು ಆರ್ ವ್ಯಾಲ್ಯೂ ಎಷ್ಟು ಅಂತ ಆ ಹುಡುಗರಿಗೆ ಗೊತ್ತಾಗುತ್ತೆ. ಅದು ಪ್ರಾಕ್ಟೀಸ್ ಮಾಡಿರ್ತಾರೆ, ಅದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ಆನ್ಸರ್ ಬರುತ್ತೆ. 3 ಮಾರ್ಕ್ಸಿನ ಪ್ರಶ್ನೆ ಅದು. ಇನ್ನೊಂದು ಅಲ್ಲಿ ಸಬ್ ಕ್ವೆಶ್ಚನ್ ಇದೆ 2 ಮಾರ್ಕ್ಸಿಗೆ. ಅಲ್ಲಿ ಡೆನ್ಸಿಟಿ ಆಫ್ ದ ಗಿವನ್ ಕಾಂಪೌಂಡ್ ಕೇಳಿದ್ದಾರೆ. ಅಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹಾ ಸರ್, ಈಗ ಇನ್ನೊಂದು, ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಒಂದು ಮಿಸ್ಟೇಕ್ ಮಾಡ್ತಾರೆ. ಈಗ ಕ್ವೆಶ್ಚನ್ ನಂಬರ್ 27 ನೋಡ್ತಾರೆ. 27 ನೋಡಿನ 27 ಎ ಬರೆದುಬಿಡ್ತಾರೆ, ತಕ್ಷಣ 28 ಗೆ ಹೋಗ್ಬಿಡ್ತಾರೆ. ಒಂದು ಅವಸರ ಏನೋ, ಅದು ತುಂಬಾ ಓವರ್ ಕಾನ್ಫಿಡೆನ್ಸ್, ತುಂಬಾ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಎಲ್ಲ ಬರ್ತಾ ಇರುತ್ತೆ. ಕೆಲವು ಸಲ ಚಾಯ್ಸೇ ಬೇಕಾಗಲ್ಲ. ಆ ಒಂದು ಅವಸರದಲ್ಲಿ 27 ಎ ಬರೆದ್ರು, ಬಿ ನೇ ಬಿಟ್ಬಿಟ್ರು, ಆಮೇಲೆ ಮತ್ತೆ 28 ಗೆ ನೇರವಾಗಿ ಹೋಗ್ಬಿಟ್ರು. ಇಲ್ಲಿ ನೋಡಿ, 27 ನಲ್ಲಿ ಏನು ಇದೆ, ಬಿ ನು ಇದೆ, 28 ನಲ್ಲಿ ಎ ಇದೆ, ಬಿ ಇದೆ, ಇಲ್ಲೆಲ್ಲ ಸಬ್ ಕ್ವೆಶ್ಚನ್ಸ್ ಬರುತ್ತೆ. ಸಬ್ ಕ್ವೆಶ್ಚನ್ಸ್ ಇದೆ, ಅದನ್ನ ಬಹಳ ನಿಧಾನವಾಗಿ ನೋಡ್ಕೊಂಡು ಎಲ್ಲವನ್ನ ಅವರು ಬರೀಬೇಕು. ಕೊನೆ 5 ರಿಂದ 15 ನಿಮಿಷ ಅಂತ ಹೇಳ್ತಾರೆ. ಎಲ್ಲ ಈಗ ಎ ಪಾರ್ಟ್ ನಲ್ಲಿ ಕ್ವೆಶ್ಚನ್ ನಂಬರ್ 1 2 3 ಆನ್ಸರ್ ಮಾಡಿದಿರಾ ಅಂತ ಎಲ್ಲ ನಾವು ನೋಡ್ಕೊಂಡು ಬರಬಹುದು, ನೋಡ್ಕೊಂಡು ಬರಬೇಕಾಗುತ್ತೆ. ನಾವು ಅವಸರದಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಬಿಟ್ಟೇ ಬಿಟ್ಟಿರ್ತೀವಿ, ಅದು ನಮಗೆ ಗೊತ್ತಿರುತ್ತೆ. ಮಕ್ಕಳು ಅವಸರ ಮಾಡ್ತಾರೆ. ಸೋ ಅದು ಸಹ ನಾವು ಮಕ್ಕಳಿಗೆ ಈ ಒಂದು ಸಲಹೆನ ಕೊಡಬಹುದು. ಈಗ ಒಂದು ವಿಷಯ ನಾನು ಇಲ್ಲಿ ಹೇಳ್ಬಿಡ್ತೀನಿ ನೀವು ಕೇಳಿರೋದ್ರಿಂದ. ಬೈ ಚಾನ್ಸ್ ಹುಡುಗರು ಕ್ವೆಶ್ಚನ್ ನಂಬರ್ 27 ಎ ಆನ್ಸರ್ ಮಾಡಿದ್ರು, ಬಿ ಆನ್ಸರ್ ಮಾಡೋದು ಬಿಟ್ಬಿಟ್ರೆ ಅದು ಅವ್ರಿಗೆ ನೆನಪಾಗುತ್ತೆ. ನೆನಪಾದ್ಮೇಲೆ ಇದನ್ನ ಕೊನೆಯಲ್ಲೂ ಬರಿಬಹುದು. ಕ್ವೆಶ್ಚನ್ ನಂಬರ್ 27 ಬಿ ಅಂತ ಬರೆದು ಬಿಟ್ಟು ಮತ್ತೆ ಅದನ್ನ ಅವರಲ್ಲಿ ಆನ್ಸರ್ ಮಾಡಬಹುದು. ಅದನ್ನು ನಾವು ವ್ಯಾಲ್ಯೂಯೇಷನ್ ಟೈಮಲ್ಲಿ ಕನ್ಸಿಡರ್ ಮಾಡ್ತೀವಿ, ಅದಕ್ಕೂ ಮಾರ್ಕ್ಸ್ ಕೊಡ್ತೀವಿ, ಅದನ್ನು ಮೇನ್ ಟೋಟಲ್ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಸರಿಯಾಗಿ ಹೇಳಿದ್ದೀರಾ. ಆ ಹುಡುಗರು ಕೊನೆ 15 ನಿಮಿಷದಲ್ಲಿ ಪ್ರತಿಯೊಂದು ಆನ್ಸರ್ ನಾನು ಕರೆಕ್ಟ್ ನಂಬರ್ ಆಫ್ ಕ್ವೆಶನ್ಸ್ ಆನ್ಸರ್ ಮಾಡಿದ್ದೀನೋ ಇಲ್ವೋ ಅವ್ರು ಚೆಕ್ ಮಾಡ್ಕೊಳ್ಬೇಕು. ಆನ್ಸರ್ಸ್ನ ಒಂದೊಂದು ಸರ್ತಿ ವೆರಿಫೈ ಮಾಡಬೇಕು ಸರಿಯಾಗಿ ಬರೆದಿದ್ದೀನಿ ಅಂತ. ಸರಿ ಸರಿ, ಇವಾಗ ನಾವು ನೆಕ್ಸ್ಟ್ ಒಂದು ಮೇನ್ ತಗೊಳ್ಳೋಣ. ಈಗ ಆಲ್ರೆಡಿ ನೀವು ಪಾರ್ಟ್ ಡಿ ನ ಎಕ್ಸ್ಪ್ಲೇನ್ ಮಾಡಿದಿರಿ. ಹೌದು. ಸೋ ನೆಕ್ಸ್ಟ್ ಮೇನ್ ಅಲ್ಲಿ ಪಾರ್ಟ್ ಡಿ ನಲ್ಲಿ ಅದು ಎರಡು ಸಬ್ ಕ್ವೆಶ್ಚನ್ ಸಬ್ ಪಾರ್ಟ್ಸ್ ಇದೆ, ಫೋರ್ತ್ ಪಾರ್ಟ್ ಫಿಫ್ತ್ ಪಾರ್ಟ್ ಅಂತ. ಇದು ಫಿಫ್ತ್ ಪಾರ್ಟ್ ದು. ಈ ಕ್ವೆಶ್ಚನ್ಸ್ ಎಲ್ಲ ಇಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿ ಇಂದ ಬರುತ್ತೆ. ಇದು ಈ ಹಿಂದಿನ ಪಾರ್ಟ್ ಅಲ್ಲಿ ಎಲ್ಲಾ ಕ್ವೆಶ್ಚನ್ಸ್ 5 ಮಾರ್ಕ್ಸ್ ಇಂದ ಫಿಸಿಕಲ್ ಕೆಮಿಸ್ಟ್ರಿ ಇಂದ ಬಂದಾಗ, ಇದು ಆರ್ಗಾನಿಕ್ ಕೆಮಿಸ್ಟ್ರಿ ಇಂದ ಬರುತ್ತೆ. ಈ ಆರ್ಗಾನಿಕ್ ಕೆಮಿಸ್ಟ್ರಿ ನಲ್ಲಿ ಮೆಕ್ಯಾನಿಸಮ್ಸ್ ಬರುತ್ತೆ, ಆಮೇಲೆ ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ, ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಬರುತ್ತೆ, ಶಾರ್ಟ್ ಆನ್ಸರ್ ಟೈಪು, ಆಮೇಲೆ ಸ್ಟ್ರಕ್ಚರ್ಸು, ಆಮೇಲೆ ಗಿವ್ ರೀಸನ್ಸು, ಅಮೈನೋ ಆಸಿಡ್ಸ್ ಮೇಲೆ ಬರುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್ ಮೇಲೆ ಬರುತ್ತೆ, ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅಂತ, ಅಲ್ಲಿ ಪಾಲಿಮರ್ಸ್ ಅಂತ, ಇವೆಲ್ಲ ಚಾಪ್ಟರ್ಸ್ ಇಂದನು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಓಕೆ, ಈಗ ಫಿಫ್ತ್ ಮೇನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ತಗೊಂಡು ಅದಕ್ಕೆ ತಾವು ಸ್ವಲ್ಪ ಉತ್ತರ ಕೊಡಬಹುದಾ? ಹಾ, ಹೇಳೋಣ. ಈಗ ನೋಡಿ, ಇಲ್ಲೊಂದು ಕ್ವೆಶನ್ ಇದೆ, ಕ್ವೆಶನ್ ನಂಬರ್ 32 ಅಂತ. ಅಲ್ಲಿ ಅದನ್ನ 3 ಸಬ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಸಬ್ ಕ್ವೆಶನ್, ರೈಟ್ ದ ಈಕ್ವೇಶನ್ಸ್ ಫಾರ್ ದ ಸ್ಟೆಪ್ಸ್ ಇನ್ ಎಸ್ಎಂಎನ್ ಮೆಕ್ಯಾನಿಸಮ್ ಆಫ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ವಿದ್ಯಾರ್ಥಿಗಳು ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವರು 2 ಈಕ್ವೇಷನ್ಸ್ ಬರೀಬೇಕು. ಒಂದು, ಅಯನೈಸೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಟು ಗಿವ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಸೆಕೆಂಡ್ ಸ್ಟೆಪ್ಪಲ್ಲಿ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಅಟ್ಯಾಕ್ಡ್ ಬೈ ದ ನ್ಯೂಕ್ಲಿಯೋಫೈಲ್ ಓ ಎಚ್ ಮೈನಸ್ ಟು ಫಾರ್ಮ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಆ 2 ಈಕ್ವೇಷನ್ಸ್ ಬರೆದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್. ಇಲ್ಲಿ ಒಂದು ವಿಷಯ ವಿದ್ಯಾರ್ಥಿಗಳು ಗಮನ ಇಟ್ಕೊಳ್ಬೇಕೇನು ಅಂದರೆ, ಮೆಕ್ಯಾನಿಸಮ್ ಬರೀಬೇಕಾದ್ರೆ ಚಾರ್ಜಸ್ ಕರೆಕ್ಟಾಗಿ ಬರೀಬೇಕು, ಪ್ಲಸ್ ಮೈನಸ್, ಕ್ಯಾಟಯಾನ್ ಆನಯಾನ್.
ಆ ಕ್ಯಾಟ್ ಅಯಾನಿಗೆ ಪಾಸಿಟಿವ್ ಚಾರ್ಜ್ ಇರಬೇಕು, ಆ್ಯನ್ ಅಯಾನಿಗೆ ನೆಗೆಟಿವ್ ಚಾರ್ಜ್ ಇರಬೇಕು. ಅದನ್ನು ಅವ್ರು ಚಾರ್ಜಸ್ ಬರೀದೆ ಹೋದರೆ ಆ ವಿದ್ಯಾರ್ಥಿಗಳೆಲ್ಲ ನಾನು ಕರೆಕ್ಟಾಗಿ ಬರೆದಿದ್ದೀನಿ, ಎರಡು ಮಾರ್ಕ್ಸ್ ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ, ಕೊನೆಗೆ ಅವ್ರಿಗೆ ಮಾರ್ಕ್ಸ್ ಬರಲ್ಲ. ಕಾರಣ ಇಷ್ಟೇ, ಅವ್ರು ಚಾರ್ಜಸ್ ಬರೆದಿರಲ್ಲ. ಹಾಗಾಗಿ ಚಾರ್ಜಸ್ ಬರೀಬೇಕು. ಚಾರ್ಜಸ್ ಬರೆದಾಗ ಮಾರ್ಕ್ಸ್ ಬರುತ್ತೆ ಕರೆಕ್ಟಾಗಿ. ಆಮೇಲೆ ಫಿಟಿಗ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಎರಡು ಮಾರ್ಕ್ಸ್ ಕೇಳಿದ್ದಾರೆ. ಈ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಎಕ್ಸ್ಪ್ಲನೇಷನ್ಗೆ ಒಂದು ಮಾರ್ಕು, ಈಕ್ವೇಷನ್ಗೆ ಒಂದು ಮಾರ್ಕು. ಟೂ ಮೋಲ್ಸ್ ಆಫ್ ಕ್ಲೋರೋಬೆನ್ಜೀನ್ ಆರ್ ಬ್ರೋಮೋಬೆನ್ಜೀನ್ ಆರ್ ಎನಿ ಅರೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ ಡೈಫಿನೈಲ್ ಆರ್ ಬೈಫಿನೈಲ್ ಅಂತ ಅದಕ್ಕೆ ಉತ್ತರ ಬರೀಬೇಕು. ಅದನ್ನು ಈಕ್ವೇಷನ್ ರೂಪದಲ್ಲಿ ತೋರಿಸ್ಬೇಕು. ಆಮೇಲೆ ಕೊನೆ ಪ್ರಶ್ನೆ ಅಲ್ಲಿದೆ, ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂತ. ಅಲ್ಲಿ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ಗೆ ಯಾವುದನ್ನು ಯೂಸ್ ಮಾಡ್ತಾರೆ ರಿಯೇಜೆಂಟ್ ಅನ್ನೋದನ್ನು ಅವ್ರು ಮೆನ್ಷನ್ ಮಾಡಿದ್ರು, ಅದಕ್ಕೆ ಒನ್ ಮಾರ್ಕು. ಇಲ್ಲಿ ಎರಡು ಮೂರು ಬರುತ್ತೆ. ಒಂದು ಅವರು ನಾರ್ಮಲ್ ಆಗಿ ಯೂಸ್ ಮಾಡೋದು ಬಿಟ್ವೀನ್ ಫಿನಾಲ್ ಆ್ಯಂಡ್ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸಿಡಿಕ್ ವೈ ಅಂತ ಕೇಳ್ತಾರೆ. ಇದರಲ್ಲಿ ಯಾವುದು ಜಾಸ್ತಿ ಆಸಿಡಿಕ್ ಅಂತ ಕೇಳಿದಾಗ ಅದನ್ನು ಪ್ರಶ್ನೆ ಬರೀ ಒಂದು ಮಾರ್ಕ್ಸಿಗೆ ರೀಸನ್ ಒಂದು ಕೊಡಬೇಕು, ಆಮೇಲೆ ಯಾವುದು ಅಂತ ಆನ್ಸರ್ ಮಾಡಬೇಕು. ಆಗ ಆನ್ಸರ್ ಮಾಡಿದಾಗ ಈ ವಿದ್ಯಾರ್ಥಿಗಳು ಎರಡು ಮಾರ್ಕ್ಸ್ ಬರುತ್ತೆ. ಎರಡು ಮಾರ್ಕ್ ಬರುತ್ತೆ. ಸೊ ಈಗ ನೀವು ಎಲ್ಲ ಪಾರ್ಟ್ ಎ ಬಿ ಸಿ ಡಿ ಎಲ್ಲವನ್ನು ಭಾಳ ಚೆನ್ನಾಗಿ ಬ್ರೀಫ್ ಆಗಿ ಹೇಳಿದ್ದೀವಿ. ಈಗ ಕೆಲವೊಂದು ವಿದ್ಯಾರ್ಥಿಗಳು ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಕ್ಲಾಸಸ್ಗಳು ಅಟೆಂಡ್ ಮಾಡಲ್ಲ, ಎಲ್ಲೋ ತಪ್ಪಿಸ್ಕೊತಾರೆ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇರುತ್ತೆ, ಕೊನೆಯ ನಿಮಿಷದಲ್ಲಿ ಒಂಥರ ಹರಿಬರಿ ಮಾಡ್ಕೊಳ್ತಾರೆ. ಸೊ ಆ ಥರದ ಒಂದು ಸಮಸ್ಯೆ ಇದೆ. ಸೊ ಈಗ ಈ ಇಂಥ ವಿದ್ಯಾರ್ಥಿಗಳನ್ನು ನಾವೇನು ಮಾಡಬೇಕು, ತಗೊಳ್ಳೇಬೇಕು, ಅವ್ರಿಗೂ ಪರೀಕ್ಷೆ ಕೊಡಲೇಬೇಕು, ಅವ್ರನ್ನ ನಾವು ಬಿಡೋಕ್ಕಾಗಲ್ಲ. ಈ ಕೊನೆ ನಿಮಿಷದಲ್ಲಿ ಈ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅಟೆಂಡ್ ಮಾಡೋದು ಅಥವಾ ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡೋದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ನೋಡಿ. ಈಗ ಎರಡು ವಿಷಯಗಳಿದೆ ಇಲ್ಲಿ. ಒಂದು ಅಟೆಂಡೆನ್ಸು, ವಿದ್ಯಾರ್ಥಿಗಳಿಗೆ 75% ಅಟೆಂಡೆನ್ಸು ಬಂದಿರಲೇಬೇಕು. ಈಗಾಗಲೇ ಅಡ್ಮಿಷನ್ ಟಿಕೆಟ್ಸು ಕಾಲೇಜ್ಗಳಲ್ಲಿ ಕೊಡ್ತಾ ಇದ್ದಾರೆ, ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕೆಲವರಿಗೆ ಅಡ್ಮಿಷನ್ ಟಿಕೆಟ್ ಬಂದಿರಲ್ಲ 75%, ಹಾಗಾಗಿ ಅವ್ರಿಗೆ ವಿತ್ಔಟ್ ಮಾಡಿರ್ತಾರೆ. ಕೊನೆ ತನಕ ಓದಿರಲ್ಲ ಹುಡುಗರು. ಈಗ ಲಾಸ್ಟಲ್ಲಿ ಓದ್ಕೊಳ್ಬೇಕು, ಲಾಸ್ಟಲ್ಲಿ ಓದ್ಕೊಳ್ಬೇಕನ್ನೋರಿಗೆ ಒಂದೇ ಒಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಸ್ವಲ್ಪ ಹರಿಬರಿನಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ಸಹಾಯ ಮಾಡ್ಬೋದಾಗಲಿ, ಸಬ್ಜೆಕ್ಟ್ ಕಲ್ತ್ಕೊಳ್ಳಿಕ್ಕೆ ಅವ್ರಿಗೆ ಅದು ಸರಿ. ನಾವು ಈಗ ಒಂದು ಒಂದು ಈ ಬಿಲೋ ಆವರೇಜ್ ವಿದ್ಯಾರ್ಥಿಗಳು ಸ್ವಲ್ಪ ಅಷ್ಟೊಂದು ಅವ್ರ ಬುದ್ಧಿಮಟ್ಟ ಸರಿ ಅಷ್ಟೊಂದು ಚೆನ್ನಾಗಿರಲ್ಲ, ಅಥವಾ ಸ್ಲೋ ಲರ್ನರ್ಸ್ ಅಂತ ಕರಿಬಹುದು. ಕನಿಷ್ಠ ಪಕ್ಷ ಒಂದು 35 ಮಾರ್ಕ್ಸ್ ತಗೊಂಡು ಮಕ್ಕಳು ಪಾಸ್ ಆಗ್ಬಿಟ್ಟು ಹೋಗ್ಬೇಕು. ಈಗ ಆಲ್ರೆಡಿ ಪ್ರಾಕ್ಟಿಕಲ್ ಅಲ್ಲಿ ಒಂದಷ್ಟು ಮಾರ್ಕ್ಸ್ ಬಂದಿರುತ್ತೆ, ಥಿಯರಿಲಿ ಕಂಪಲ್ಸರಿ ಒಂದಷ್ಟು ಬರಬೇಕು. ಆ ಥರದ ಒಂದೇನಾದ್ರು ಈಸಿ ಟಿಪ್ಸ್ ಅನ್ನು ಕೊಡ್ಬೋದಾ? ನೋಡಿ, ನಾನು ಹೇಳ್ಬಿಡ್ತೀನಿ. ನಮ್ಮಲ್ಲಿ ಕೆಮಿಸ್ಟ್ರಿನಲ್ಲಿ ಸಾಲಿಡ್ಸ್ ಅಂತ ಇದೆ ಫಸ್ಟ್ ಚಾಪ್ಟರ್. ಆ ಸಾಲಿಡ್ಸಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಪ್ರಶ್ನೆ ಬರುತ್ತೆ. ಆ ನಾಲ್ಕು ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ ಮೂರಿದೆ, ಮೂರು ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ ಒಂದನ್ನು ಗ್ಯಾರಂಟಿ ಕೇಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಹೌದು, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಮೂರು ಮಾರ್ಕ್ಸಿಂದು ಒಂದು ಪ್ರಶ್ನೆ ಬರುತ್ತೆ, ಅದನ್ನು ಅವ್ರು ಪ್ರಿಪೇರ್ ಆಗಬೇಕು. ಸೆಕೆಂಡ್ ಚಾಪ್ಟರ್ ಬಂದಾಗ ಸೊಲ್ಯೂಷನ್ಸಲ್ಲಿ ನ್ಯೂಮರಿಕಲ್ಸ್ ಇದೆ, ನ್ಯೂಮರಿಕಲ್ಸ್ ಆ್ಯಂಡ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ. ಅಲ್ಲಿ ಮೋಲಾರ್ ಮಾಸ್ ಮೇಲೆ ಕೇಳ್ಬೋದು ಆ ಪ್ರಶ್ನೆಗಳು. ಆ ನಾಲ್ಕು ಕ್ವಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಯಾವುದಾದ್ರೂ ಒಂದ್ರ ಮೇಲೆ ಮೂರು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. ಅಲ್ಲಿ ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಅದರಲ್ಲಿ ಡಿಫ್ರೆನ್ಸಸ್ ಬರುತ್ತೆ, ಅದನ್ನು ಓದ್ಕೊಳ್ಳಿ ಮಕ್ಕಳು. ಹಾಗೆ ಜೊತೆಗೆ ಅಲ್ಲಿ ಬೇರೆ ಬೇರೆ ಥರದ್ದು ಟೈಪ್ಸ್ ಆಫ್ ಸೊಲ್ಯೂಷನ್ಸಲ್ಲಿ ಹೆನ್ರೀಸ್ ಲಾ ಅಂತ ಬರುತ್ತೆ ಅದ್ರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು, ರೌಲ್ಡ್ಸ್ ಲಾ ಅಂತ ಬರುತ್ತೆ ಅದ್ರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು, ಟೂ ಟು ಮಾರ್ಕ್ಸ್ ಕೇಳೋ ಪ್ರಶ್ನೆಗಳವೆಲ್ಲ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ಚಾಪ್ಟರ್ ಬಂದಾಗ ಎಲೆಕ್ಟ್ರೋಕೆಮಿಸ್ಟ್ರಿ, ಅಲ್ಲಿನೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ, ನರ್ನ್ಸ್ಟ್ ಈಕ್ವೇಷನ್ ಮೇಲೆ ಮೂರು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ, ಅದನ್ನು ಮೂರು ಮಾರ್ಕ್ಸ್ ಕೇಳ್ತಾರೆ. ಬ್ಯಾಟ್ರೀಸ್ ಇದೆ, ಪ್ರೈಮರಿ ಬ್ಯಾಟ್ರಿ, ಸೆಕೆಂಡ್ರಿ ಬ್ಯಾಟ್ರಿ, ಆಮೇಲೆ ಫ್ಯೂಯಲ್ ಸೆಲ್ ಅಂತ ಇದೆ, ಅದ್ರ ಮೇಲೇ ಪ್ರಶ್ನೆ ಬರುತ್ತೆ. ಕರೋಷನ್ ಅಂತ ಇದೆ, ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಆಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಅಂತ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಅಲ್ಲಿ ಒಂದು ಡೆರಿವೇಷನ್ ಗ್ಯಾರಂಟಿ ಬರುತ್ತೆ. ವಿದ್ಯಾರ್ಥಿಗಳು ದಯಮಾಡಿ ಈ ಚಾಪ್ಟರ್ಗಳನ್ನ ಗಮನ ಇಟ್ಕೊಂಡು ಆ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಮಾರ್ಕ್ಸ್ ಬರುತ್ತೆ, ಅವ್ರು ಓದ್ಕೊಳ್ಬೇಕು ಅದನ್ನ. ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಂದಾಗ ಒಂದು ಮೆಕ್ಯಾನಿಸಮ್ ಗ್ಯಾರಂಟಿ ಬರುತ್ತೆ, ಆ ಮೆಕ್ಯಾನಿಸಮ್ ಪ್ರಾಕ್ಟೀಸ್ ಮಾಡಲಿ. ಅದು ನಾಲ್ಕು ಮಾರ್ಕ್ಸಿನ ಕೇಳ್ಬೋದು ಅಥವಾ ಮೂರು ಮಾರ್ಕ್ಸಿನ ಪ್ರಶ್ನೆಗೆ ಬರುತ್ತೆ. ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ, ಆ ನೇಮ್ಡ್ ರಿಯಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಿನಿಮಮ್ ಒಂದು 4 to 5 ಕ್ವಶನ್ಸ್ ಇರುತ್ತೆ. ನೀವು ಕ್ವಶನ್ ಪೇಪರ್ ನೋಡಿ, ನೀವು ಈಗ ಇಲ್ಲ ನಾನು ಹೇಳಿದಾಗ ಫಿಟಿಗ್ ರಿಯಾಕ್ಷನ್ನು, ವುಡ್ಸ್ ಫಿಟಿಗ್ ರಿಯಾಕ್ಷನ್ನು, ಫಿಂಕಲ್ಸ್ಟೀನ್ ರಿಯಾಕ್ಷನ್ನು, ಸ್ವಾಡ್ಸ್ ರಿಯಾಕ್ಷನ್ ಅಂತ ಈ ಥರ ಎಲ್ಲ ಪ್ರಶ್ನೆಗಳಿದೆ. ಅದನ್ನು ಅವರು ಪ್ರಾಕ್ಟೀಸ್ ಮಾಡಲಿ. ಒಂದಾದರೂ
ಅವರು ಸರಿಯಾಗಿ ಆನ್ಸರ್ ಮಾಡಿದ್ರೆ ಎಕ್ಸ್ಪ್ಲನೇಷನ್ ಒನ್ ಮಾರ್ಕು ಈಕ್ವೇಷನ್ ಒನ್ ಮಾರ್ಕು ಅಂತ ಆ ಥರದ್ದು ನಾಲ್ಕು ಪ್ರಶ್ನೆಗಳಿರುತ್ತೆ. ಮಿನಿಮಮ್ 8 ಮಾರ್ಕ್ಸ್ ಬರುತ್ತೆ. ಅಲ್ಲೊಂದು ಮೆಕ್ಯಾನಿಸಮ್ ಒಂದು 4 ಮಾರ್ಕ್ಸು, ಇದೊಂದು 8 ಮಾರ್ಕ್ಸ್, 12 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಈ ಥರ ಪ್ರಶ್ನೆ ಇದೆ. ಆಮೇಲೆ ಪಾರ್ಟ್ ಸಿನಲ್ಲಿ ಮೂರು ಪ್ರಶ್ನೆಗಳನ್ನ ಅವ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹೇಗೆ ಅಂದರೆ ಇಲ್ಲಿ ಕ್ವಶನ್ ನಂಬರ್ 19, ಇದು ನಾವು ಹಳೆ ಸಿಲೆಬಸ್ಸಲ್ಲಿ ಮೆಟಲರ್ಜಿ ಅಂತ ಹೇಳ್ತಾ ಇದ್ವಿ. ಹುಡುಗರಿಗೆ ಹಾಗೆ ಹೇಳಿದ್ರೆ ಬೇಗ ಅದು ಅರ್ಥ ಆಗುತ್ತೆ ಅನಿಸುತ್ತೆ. ಆ ಮೆಟಲರ್ಜಿಯಿಂದ ಒಂದು ಎಕ್ಸ್ಟ್ರಾಕ್ಷನ್ ಕೇಳ್ತಾರೆ. ಎಕ್ಸ್ಟ್ರಾಕ್ಷನ್ ಕೇಳದೆ ಹೋದರೆ ಈಕ್ವೇಷನ್ಸ್ ಕೇಳ್ತಾರೆ. ಆ ಪ್ರಶ್ನೆ ಗ್ಯಾರಂಟಿ. ಅಲ್ಲೇ ನೆಕ್ಸ್ಟ್ ಕ್ವಶನ್ನು ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಅಥವಾ ನೈಟ್ರಿಕ್ ಆ್ಯಸಿಡು ಅಥವಾ ಸಲ್ಫ್ಯೂರಿಕ್ ಆ್ಯಸಿಡು, ಹಳೆ ಸಿಲೆಬಸ್ಸಲ್ಲಿ ಸಿಂಥೆಟಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇತ್ತು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಂತ ಇತ್ತು, ಅದರದ್ದು ಮಾಡಿಫೈಡ್ ವರ್ಷನ್ ಇದು, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಎಕ್ಸ್ಟೆನ್ಸಿವ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಪ್ರಶ್ನೆಗಳು ಈಗ ಹುಡುಗರಿಗೆ ಮೂರು ಮಾರ್ಕ್ಸಿಂದ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ, ಇದು ಅದನ್ನು ಓದ್ಕೊಳ್ಬೇಕು. ಅದೇ ಥರ ಇಲ್ಲಿ ಒಂದು ಕ್ವಶನ್ ನಂಬರ್ 25 ಅಂತ ಇದೆ ನೋಡಿ. ಆ 25ರಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಓಕೆ, ಆ ನಾಲ್ಕು ಕಾಂಪೌಂಡ್ಸ್ ಇದೆ, ನಾಲ್ಕು ಕಾಂಪೌಂಡ್ಸಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ಹಾಗಾಗಿ ಹುಡುಗರಿಗೆ ಈಗ ನಾನು ಹೇಳಿದ್ದಿಷ್ಟನ್ನು ಅವರು ಸರಿಯಾಗಿ ಓದ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಅಂಕಗಳು ಬರಬಹುದು. ಮಿನಿಮಮ್ ಒಂದು 40 ಮಾರ್ಕ್ಸ್ ಬರುತ್ತೆ. ಈ ಕ್ವಶನ್ ಪೇಪರ್ ಬಿಟ್ಬಿಡೋಣ. ಈಗ ಕ್ವಶನ್ ಪೇಪರ್ ಬಿಟ್ಟು ಬೇರೆ ಜನರಲ್ ಆಗಿ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ವಿಚಾರಕ್ಕೆ ನೀವೇನು ಒಂದು ಸಲಹೆಗಳನ್ನು ಕೊಡ್ತೀರಿ? ಕೆಮಿಸ್ಟ್ರಿ ವಿಷಯಕ್ಕೆ ಸಲಹೆ ಕೊಡೋದು ಏನಂದ್ರೆ, ಕೆಮಿಸ್ಟ್ರಿ ಎಲ್ರಿಗೂ ಹೇಳ್ತಾರೆ ತುಂಬಾ ಡ್ರೈ ಸಬ್ಜೆಕ್ಟು, ಓದಿದ್ರೆ ಅರ್ಥ ಆಗಲ್ಲ ಹಾಗೆ ಅಂತ. ಬಹಳ ತಪ್ಪು ಕಲ್ಪನೆ ಅದು. ಯಾಕಂದ್ರೆ ಕೆಮಿಸ್ಟ್ರಿ ಎಷ್ಟು ಸುಲಭ ಆಗಿದೆ ಅದನ್ನು ಓದೋ ಥರ ಓದಬೇಕು. ನೀ ಯಾವುದೇ ಸಬ್ಜೆಕ್ಟ್ ಆಗಲಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸ್ ಸಬ್ಜೆಕ್ಟ್ಸು, ಆ್ಯಸ್ ಇಟ್ ಈಸ್ ದೇ ಆರ್ ಆಲ್ ಮ್ಯಾಥಮೆಟಿಕ್ ಬೇಸ್ಡ್. ಮ್ಯಾಥಮೆಟಿಕ್ಸು ಅವ್ರಿಗೆ ಬೇಸಿಸ್ ಸರಿಯಾಗಿತ್ತು ಅಂದರೆ ಕೆಮಿಸ್ಟ್ರಿ ಬೇಗ ಅರ್ಥ ಆಗುತ್ತೆ. ಕೆಮಿಸ್ಟ್ರಿ ಈಕ್ವೇಷನ್ಸ್ ಜಾಸ್ತಿ ಇದೆ. ಈಕ್ವೇಷನ್ಸ್ ಜಾಸ್ತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದನ್ನ ಹೇಗಪ್ಪ ನೆನ್ಪಿಟ್ಕೊಳ್ಳೋದು ಅನ್ನೋ ಆತಂಕ ಇರುತ್ತೆ. ಅವ್ರೇನು ಮಾಡಬೇಕು ಅದನ್ನು ಓವರ್ಕಮ್ ಮಾಡ್ಕೋಬೇಕಂದ್ರೆ ಪ್ರತಿ ದಿವಸ ಈಕ್ವೇಷನ್ಸ್ ಬರಿತಾ ಇರಬೇಕು. ಆಮೇಲೆ ವಿದ್ಯಾರ್ಥಿಗಳು ಎಲ್ಲಿ ಯಾವ ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ತಾರೋ ಆ ರೂಮಲ್ಲಿ ಗೋಡೆಗಳ ಮೇಲೆಲ್ಲ ಒಂದು ಈ ಚಾರ್ಟ್ ರೆಡಿ ಮಾಡಿಕೊಂಡು ಬರೆದು ಇಟ್ಕೊಂಡ್ರೆ ಫೋಟೋ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹುಡುಗರಿಗೆ ಸಿನಿಮಾ ನೋಡಿದಾಗ ಅಲ್ಲಿರೋದು ಎಲ್ಲ ಪ್ರತಿಯೊಂದು ಆ್ಯಕ್ಷನ್ ಅವ್ರಿಗೆ ಗೊತ್ತೇ ಇರುತ್ತೆ. ಹಾಗೆ ಪ್ರತಿ ಈಕ್ವೇಷನ್ಸ್ ಅವ್ರು ನೋಡ್ತಾ ಹೋದ್ರೆ ಅದು ಅವ್ರ ಮನಸ್ಸಲ್ಲಿ ಹಾಗೆ ಕ್ಯಾಚ್ ಆಗ್ತದೆ. ಈಗ ಸಿನಿಮಾ ಹೀರೋಗಳ ಫೋಟೋಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಒಂದಷ್ಟು ಫಾರ್ಮುಲಾಗಳನ್ನ ಹಾಕೊಳ್ಳಿ ಅಂತಂದ್ರೆ ಕನಿಷ್ಠ ಪಕ್ಷ ಅವರು ಆ ಸಿನಿಮಾ ಹೀರೋಗಳೇನು ಕೊಡಲ್ಲ, ಈ ನಮ್ಮ ಒಂದು ಈ ಫಾರ್ಮುಲಾಗಳಾದ್ರೂ ಒಂದು 60-70 ಮಾರ್ಕ್ಸ್ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬಹುದು ಅಂತ ಹೇಳ್ಬೋದು. ಸರ್, ಕೊನೆಯ ಪ್ರಶ್ನೆ, ಕೊನೆಯದಾಗಿ ನೀವೇನಾದ್ರೂ ಮಾನಸಿಕ ಸ್ಥೈರ್ಯವನ್ನ ಅವರಿಗೆ ನಾವು ಯಾವ ರೀತಿ ತುಂಬಬಹುದು, ಮೆಂಟಲಿ ಅವ್ರಿಗೆ ನೀವೇನು ಒಂದು ಬೆಟರ್ಮೆಂಟ್ ಮಾಡ್ಕೊಳ್ಳೋ ಹಾಗೆ ಹೇಳ್ತೀರಿ? ನೋಡಿ ವಿದ್ಯಾರ್ಥಿಗಳು ಮೆಂಟಲಿ ಹೇಗೆ ಅಂದರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಆತಂಕ ಪಡಬಾರ್ದು. ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಿಂದ ಎಕ್ಸಾಮ್ ಕ್ವಶನ್ ಎಕ್ಸಾಮಿನೇಷನ್ ಹಾಲ್ಗೆ ಹೋದಾಗ 15 ನಿಮಿಷ ಮುಂಚೆನೇ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಧ್ಯಾನ ಮಾಡ್ಕೊಳ್ಳಿ, ದೇವ್ರು ನೆನೆಸ್ಕೊಳ್ಳಿ, ನಿಮ್ಮ ಇಷ್ಟ ದೇವ್ರು ನೆನೆಸ್ಕೊಳ್ಳಿ, ನೆನೆಸ್ಕೊಂಡು ನಿಧಾನ ಕ್ವಶನ್ ಪೇಪರ್ ಓಪನ್ ಮಾಡಿ. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಈ ಕ್ವಶನ್ನ ಆನ್ಸರ್ ಮಾಡ್ತೀನಿ ಅನ್ನೋ ನಂಬಿಕೆ ಇರಲಿ. ಕ್ವಶನ್ ಪೇಪರ್ ಸುಲಭನೇ ಇರುತ್ತೆ. ಯಾವುದೇ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡುತ್ತೆ ಆಗಲಿ, ಅವ್ರ ಭವಿಷ್ಯನ ಹಾಳು ಮಾಡಲ್ಲ. ಅದೊಂದು ವಿಷಯನ ಅವ್ರ ಗಮನ ಇಟ್ಕೊಳ್ಳಿ. ಒಂದು 5-6 ಪ್ರಶ್ನೆ ಕಷ್ಟಕರವಾಗಿರ್ಬೋದು, ಉಳಿದಿದ್ದೆಲ್ಲ ಪ್ರಶ್ನೆಗಳು ಸುಲಭ ಆಗಿರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಮನೋಸ್ಥೈರ್ಯ ಕಳೆದುಕೋಬಾರ್ದು. ಅವ್ರಿಗೆ ಈ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದರೆ ಅದಕ್ಕೊಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಮುಂದಿನ ಪ್ರಶ್ನೆ ಸುಲಭ ಆಗಿರುತ್ತೆ, ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ್ದಾದ್ರು ಒಂದು ಪ್ರಶ್ನೆ ಗೊತ್ತಿಲ್ಲ ಅಂದ್ರೆ ಅಲ್ಲೇ ಯೋಚನೆ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ. ನ್ಯೂಮರಿಕಲ್ಸ್ ಆನ್ಸರ್ ಮಾಡ್ಲಿಕ್ಕೆ ಬಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ದಯಮಾಡಿ ಆ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಬೇರೆ ಪ್ರಶ್ನೆಗಳಿಗೆ ಸುಲಭವಾಗಿ ಆನ್ಸರ್ಸ್ ಕೊಡೋದಿದೆ, ಆ ಕ್ವಶನ್ಸ್ ಎಲ್ಲ ನೀವು ಆನ್ಸರ್ ಮಾಡಿ. ಸ್ಟ್ರಕ್ಚರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆ ಥರದ ಪ್ರಶ್ನೆಗಳು ಬಂದೇ ಬರುತ್ತೆ, ಒಂದು 2-3 ಅದನ್ನು ಆನ್ಸರ್ ಮಾಡಿದ್ರೆ ಹುಡುಗರಿಗೆ ಮಾರ್ಕ್ಸ್ ಖಂಡಿತ ಬರುತ್ತೆ. ಬರೆಯೋ ಉತ್ತರ ಸಂಪೂರ್ಣವಾಗಿರಬೇಕು. ಅರ್ಧ ಉತ್ತರ ಬರೆದ್ರೆ ಮಾರ್ಕ್ಸ್ ಸಂಪೂರ್ಣವಾಗಿ ಬರಲ್ಲ. ಹಾಗಾಗಿ ಏನಾಗುತ್ತೆ, ಹುಡುಗರಿಗೆ ನಾನು ಇಷ್ಟು ಬರೆದಿದ್ದೆ, ಅಷ್ಟು ಮಾರ್ಕ್ಸ್ ಬಂತು, ನನಗೆ
ಬೇಕು ಅಂತಾನೆ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ ಅವರು ಅನ್ಯತಾ ಲೆಕ್ಚರರ್ಸ್ ಮೇಲೆ ಕಂಪ್ಲೇಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಹಾಂ ಸರ್ ಹೇಳೋ ಹಾಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಎಕ್ಸಾಮಿನೇಷನ್ ಹಾಲ್ಗೆ ಬೇಗ ಹೋಗ್ರಿ, 15 ನಿಮಿಷ ಮುಂಚೆ ಹೋಗ್ರಿ, ಹಾಲ್ ಟಿಕೆಟ್ ತಗೊಂಡೋಗ್ರಿ, ಐಡೆಂಟಿಟಿ ಕಾರ್ಡ್ ತಗೊಂಡೋಗಿ, ಸಾಧ್ಯ ಆದರೆ ಈ ಕಾಲೇಜಿನ ಯೂನಿಫಾರ್ಮ್ ಹಾಕೊಂಡು ಹೋಗಿ, ಹಾಕೊಂಡು ಹೋಗಿ ಬಹಳ ಒಂದು ಒಳ್ಳೆ ಪಾಸಿಟಿವ್ ಆಗಿ ಈ ನಾವು ಹೇಳ್ತೀವಿ ಒಳ್ಳೆ ಬಟ್ಟೆ, ಒಗೆದಿರೋ ಬಟ್ಟೆ, ಐರನ್ ಮಾಡ್ಕೊಂಡಿರೋ ಬಟ್ಟೆ, ಐರನ್ ಮತ್ತು ಕ್ಲೀನ್ ಮಾಡ್ಕೊಂಡಿರೋ ಶೂ ಸಾಕ್ಸು ಇದೆಲ್ಲ ಹಾಕೊಂಡು ಹೋಗೋದು ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬುತ್ತೆ. ಸರ್ ಹೇಳೋ ಶುಭ್ರ ಬಟ್ಟೆಗಳು ಹಾಕೊಂಡು ಹೋದ್ರೆ ಶುಭ್ರ ಆಗೋದಾಗೆ ವಿದ್ಯಾರ್ಥಿಗಳಿಗೆ ನೀವು ಹೇಳ್ದಂಗೆ ಪಾಸಿಟಿವ್ ಎನರ್ಜಿ ತನ್ನಷ್ಟಕ್ಕೆ ತಾನೇ ಡೆವಲಪ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ತೆಗೆಯೋಕ್ ಮುಂಚೆನೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಳ್ಳಿ, ಅದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡ್ಬೋದು. ಈ ಎಷ್ಟು ಒಳ್ಳೆ ವಿಚಾರಗಳನ್ನ ಶ್ರೀಯುತ ರಾಜೀವ್ ಸರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಬರುವಂತಹ ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ ನೀವೆಲ್ಲರೂ ಇವರ ಸರ್ ಹೇಳಿರುವಂತಹ ಸಲಹೆ ಸೂಚನೆಗಳನ್ನು ದಯಮಾಡಿ ಪಾಲಿಸಿ ಒಳ್ಳೆಯ ಅಂಕಗಳನ್ನು ತಗೊಳ್ಳಿ. ಇದುವರೆಗೂ ನಮ್ಮ ಶ್ರೀ ಬಸವ ವಾಹಿನಿಗೆ, ಬಸವ ಟಿವಿಗೆ ಶ್ರೀಯುತ ರಾಜೀವ್ ಸರ್ ಅವರು ಬಂದು ತಮ್ಮ ಅನುಭವವನ್ನು 28 ವರ್ಷದ ಅನುಭವವನ್ನು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸರ್ ನಿಮಗೆ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಆತ್ಮೀಯ ನಮ್ಮ ಶರಣ ಬಂಧುಗಳೇ, ಕೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ತಮಗೆ ಬರಲಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಈ ಕಾರ್ಯಕ್ರಮವನ್ನು ಮತ್ತಷ್ಟು ಯಾವ ರೀತಿ ಚೆನ್ನಾಗಿ ಮಾಡಬಹುದು ಅಂತ ತಾವೆಲ್ಲ ಸಲಹೆಗಳನ್ನು ಕೊಡಿ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಖಂಡಿತವಾಗಿ ತುಂಬಿದೆ ಅಂತ ನಾವಾದರೂ ಭಾವಿಸಿದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಇದು ಬಸವ ಟಿವಿ, ಸಂಸ್ಕಾರದ ಬೆಳಕು.